ನೋಡಿ, ದಿಸ್ ಈಸ್ ಎ ಮೆಗಾ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಆನ್ ಪವರ್ ಟಿವಿ. ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಿರೋದು. ವೆಯ್ಟ್ ಫಾರ್ ಇಟ್ ಬ್ರದರ್, ವೆಯ್ಟ್ ಫಾರ್ ಇಟ್. ಅರ್ಜಿದಾರರು ಶ್ರೀಮತಿ, ಆರ್ ಬಿ ಐ ಮುಖ್ಯ ಕಚೇರಿ, 3ನೇ ಮಹಡಿ, 93 ರಸ್ತೆ, ಬೆಂಗಳೂರು ಅವರು. ದಿನಾಂಕ 17/10/2017 ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರ. ಅನಾಥರೈಸ್ಡ್ ಅವರು ಬರೀತಾರೆ, ಅನಾಥರೈಸ್ಡ್ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ ಫ್ರಮ್ ದಿ ಜನರಲ್ ಪಬ್ಲಿಕ್ ಬೈ ದಿ ಸೆಡ್ ಎಂಟೈಟಿ ಐಎಂಎ, ದೇರ್ ಫೋರ್ ನೆಸೆಸರಿ ಆಕ್ಷನ್ ಮೇ ಬಿ ಇನಿಷಿಯೇಟೆಡ್ ಬೈ ದಿ ಕಾಂಪಿಟೆಂಟ್ ಅಥಾರಿಟಿ ಅಂಡರ್ ದ ರಿಲೆವೆಂಟ್ ಪ್ರೊವಿಷನ್ ಆಫ್ ದಿ ಕರ್ನಾಟಕ ಪಿ ಐ ಡಿ ಆಕ್ಟ್ 2004 ಅಂತ ಕೋರಿಕೊಂಡಿರ್ತಾರೆ. ಸಿಐಡಿ ಬರೆಯೋದು. ಇವ್ರು ಹೇಳ್ತಾರೆ, ಮೆಸರ್ಸ್ ಐ ಮಾನಿಟರಿ ಅಡ್ವೈಸರಿ ಅಂಡ್ ಪಾಲುದಾರ ಮೊಹಮ್ಮದ್ ಮನ್ಸೂರ್ ಖಾನ್ ಮತ್ತು ಇಕ್ಬಾಲ್ ಖಾನ್, ಚಾರ್ಟೆಡ್ ಅಕೌಂಟೆಂಟ್, ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರನ್ನ ನಾವು ಕರೆದ್ಬಿಟ್ಟು ಮಾತಾಡಿಸಿದ್ದೀವಿ. ಸಿಐಡಿ ಬರೆಯೋದು, ನಾಜರ್ ಮೊಹಮ್ಮದ್ ನ ಕರೆದಿದ್ದೀವಿ, ಚಕ್ರವರ್ತಿನ ಕರೆದಿದ್ದೀವಿ, ಸಾದಿಕ್ ರವರ್ನ ಕರೆದಿದ್ದೀವಿ, ಸೈಯದ್ ಟಿಪ್ಪು ಸುಲ್ತಾನ್ ಅವ್ರನ್ನ ಕರೆದಿದ್ದೀವಿ, ಭರತ್ ಚಕ್ರವರ್ತಿನ ಕರೆದಿದ್ದೀವಿ, ರಂಗನಾಥ್ ಅವ್ರನ್ನ ಕರೆದಿದ್ದೀವಿ, ಮತ್ತೆ ಜಬೀವುಲ್ಲಾ ಶರೀಫ್ ಅವ್ರನ್ನ ಕರೆದಿದ್ದೀವಿ. ಇನ್ವೆಸ್ಟರ್ಸ್ ನ ಒಬ್ಬರನ್ನ ಕರೆಯದ ಬಿಟ್ಟು ಎಲ್ಲರನ್ನೂ ಕರೆದಿದೆ ಸಿಐಡಿ. ಪಾಪ ದುಡ್ಡು ಹಾಕಿರೋರ್ನ ಕರೆದಿಲ್ಲ, ಈ ಎಂಪ್ಲಾಯಿಗಳನ್ನ ಕರೆದಿದೆ. ಇವ್ರು ಹೇಳ್ತಾರೆ, ನೋಡಿ ಕೇಳಿಸ್ಕೊಳ್ಳಿ ಇದನ್ನ, ನಮ್ಮ ದುಬೈನ ಕರೆಸ್ಪಾಂಡೆಂಟ್ ನ 2 ನಿಮಿಷದಲ್ಲಿ ನಾನು ಲೈನ್ಗೆ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಅವ್ರಿಗೂ ಕೂಡ ವಿಷಯ ತಿಳಿಸ್ಬಿಡೋಣ. ಈ ಕಂಪನಿಗಳಲ್ಲಿ ಬಂಗಾರ ಬೆಳ್ಳಿಯ ಲೋಪಗಳನ್ನ ಸದರಿ ಕಂಪನಿಗಳು ಆರ್ ಓ ಸಿಯಲ್ಲಿ ರಿಜಿಸ್ಟ್ರೇಷನ್ ಆಗುವಾಗ ನೀಡಿದಂತ ಉದ್ದೇಶಗಳನುಸಾರವಾಗಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಕಾಯ್ದೆಯಡಿಯಲ್ಲಿ ವ್ಯವಹಾರಗಳನ್ನ ನಡೆಸ್ತಾ ಇರುವುದು ಮತ್ತು ನಂತರದಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಗೊತ್ತುಪಡಿಸಿದ ಪಾಲುದಾರರು ಇತರ ಪಾಲುದಾರರನ್ನ ಆಯ್ಕೆ ಮಾಡಿಕೊಂಡು ಅವರ ವಿವರಗಳೊಂದಿಗೆ ನೋಂದಾಯಿಸಿಕೊಂಡು ಪಾಲುದಾರರು ನೀಡಿರುವ ಪಾಲನ್ನ ಚೆಕ್ ಆರ್ ಟಿಜಿಎಸ್ ಮುಖಾಂತರ ಸ್ವೀಕರಿಸಿದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ, ಅಂದ್ರೆ ಪಾರ್ಟ್ನರ್ಶಿಪ್ ಅದು ಇದು ಅಂತ ಬರ್ದಿರೋದು ನೋಡಿ. ಆಮೇಲೆ ಇವ್ರು ಬರೀತಾರೆ ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್, ಗಮನಿಸಿ. ಕಾಯ್ದೆಯ ಅನ್ವಯ ಈ ಪಾಲುದಾರರು ಪಾಲುದಾರರಾಗಿರುತ್ತಾರೆಯೇ ಹೊರತು ಹೂಡಿಕೆದಾರರಾಗಿರುವುದಿಲ್ಲ ಎಂಬ ಬಗ್ಗೆ ವಿಚಾರಣಾ ಕಾಲದಲ್ಲಿ ನಡೆದ ದಾಖಲಾತಿಗಳಿಂದ ಕಂಡು ಬಂದಿರುವುದು. ಹೌದು, ಪಾಪ ದುಡ್ಡು ಹಾಕಿದವರೆಲ್ಲ ಹೂಡಿಕೆದಾರಲ್ಲ, ಪಾಲುದಾರರಂತ ಇವ್ರು ಹೇಳೋದು. ಮೆಸರ್ಸ್ ಐ ಮಾನಿಟರಿ ಅಡ್ವೈಸರಿ ಅಂಡ್ ಇಟ್ಸ್ ಗ್ರೂಪ್ ಎಂಟರ್ಟೈಸ್ ಕಂಪನಿಯು ಹಣಕಾಸಿನ ಸಂಸ್ಥೆಯಾಗಿರುವುದಿಲ್ಲ. ಓ, ಹಣಕಾಸಿನ ಸಂಸ್ಥೆ ಅಲ್ಲ, ಅದು ಏನೋ ಬಟ್ಟೆಗಿಟ್ಟೆ ವ್ಯಾಪಾರ ಮಾಡ್ತಿರ್ಬೇಕು ಅಥವಾ ಬೇರೇನೋ ಕಡಲೆಪುರಿ ಸಂಸ್ಥೆ ಆಗಿರ್ಬೇಕು. ಹಣಕಾಸಿನ ಸಂಸ್ಥೆ ಎಂದು ಯಾವುದೇ ಹೂಡಿಕೆದಾರರು ಹಣ ಹೂಡಿಕೆ ಮಾಡಿರುವುದಿಲ್ಲ. ಇದು ಗೊತ್ತಾಗಬೇಕು ಅಂತಂದ್ರೆ ಇನ್ವೆಸ್ಟರ್ಸ್ ನ ಕರೆದು ಮಾತಾಡಿಸಬೇಕು, ಎಂಪ್ಲಾಯಿಗಳನ್ನೆಲ್ಲ ಕರೆದು ಮಾತಾಡಿಸೋದು. ಸ್ವಾಮಿ, ವಿಚಾರಣಾ ಕಾಲದಲ್ಲಿ ಕಂಡು ಬರದ ಕಾರಣ, ನ್ಯೂನ್ಯತೆಗಳು ಕಂಡು ಬರದ ಕಾರಣ, ವೈಯಕ್ತಿಕವಾಗಿ ಠೇವಣಿ ನೀಡಿ ಮೋಸ ಹೋಗಿದ್ದೇವೆಂದು ಯಾರೂ ಹೇಳಿಕೆ ಕೊಡಲು ಮುಂದೆ ಬರದಿರುವುದು ಮತ್ತು ಕಲಂ 2 ಕ್ಲಾಸ್ 2 ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿನ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಅಧಿನಿಯಮ 2004 ನಮೂದಿಸಿರುವಂತೆ ಒಂದು ಕಂಪನಿಯ ಪಾಲುದಾರರು ಕೊಟ್ಟ ಬಂಡವಾಳವನ್ನ ಠೇವಣಿ ಎಂದು ಪರಿಗಣಿಸಲು ಕಾನೂನಿನ ಪ್ರಕಾರ ಸಾಧ್ಯವಿಲ್ಲ. ಕಲಂ 9 ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿನ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಅಧಿನಿಯಮ 2004 ಅಡಿಯಲ್ಲಿ ಆರೋಪಿತ ಕಂಪನಿಯ ವಿರುದ್ಧ ಕ್ರಮ ಜರುಗಿಸಲು ಬರುವುದಿಲ್ಲ. ಕಲಂ 3 ಕ್ರಮ ತೆಗೆದುಕೊಳ್ಳಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಅರ್ಜಿ ವಿಚಾರಣೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ದಿಸ್ ಇಸ್ ವಾಟ್ ಸಿಐಡಿ ರೈಟ್ಸ್. ಕಾನೂನಾತ್ಮಕವಾಗಿ ಕಾನೂನು ಪುಸ್ತಕಗಳನ್ನ ತೆಗೆದು ಅಂಕಿ ಅಂಶಗಳನ್ನ ಅವರು ಉಲ್ಲೇಖ ಮಾಡಿ ಬ್ಯಾಲೆನ್ಸ್ ಶೀಟ್ ನು ಕೂಡ ನಾವು ನೋಡಿದ್ದೀವಿ ಅಂತ ಹೇಳ್ತಾ, ದಿಸ್ ಇಸ್ ವಾಟ್ ದೇ ರೈಟ್. ರಾಹುಲ್ ಶರ್ಮಾ ನಮ್ಮ ದುಬೈನ ಕರೆಸ್ಪಾಂಡೆಂಟ್ ಜಾಯ್ನ್ ಆಗಿದ್ದಾರೆ. ರಾಹುಲ್, ಹೇಗಿದ್ರಿ? ಹೌ ಆರ್ ಯು? ಚೆನ್ನಾಗಿದ್ದೀನಿ ಚಂದನ್, ನೀವ್ ಹೆಂಗಿದ್ದೀರಿ? ಐ ಆಮ್ ಡೂಯಿಂಗ್ ಗುಡ್. ವಾಟ್ಸ್ ದ ಟೈಮ್ ನಾವ್ ದುಬೈನಲ್ಲಿ? ಇವಾಗ ದುಬೈಯಲ್ಲಿ ಈಗ ಆಲ್ಮೋಸ್ಟ್ 3:30 ಸಂಜೆ. 3:30 ಇಸ್ ಇನ್ ಇಂಡಿಯಾ, ಮೇ ಬಿ 1.5 ಅವರ್ಸ್ ಬಿಫೋರ್ ಇಂಡಿಯಾ, 1.5 ಅವರ್ ಬ್ಯಾಕ್ ಇಟ್ ಇಸ್. ನೀವು ಇನ್ನೂ ನಿಮ್ಮ ವಾಚ್ ಅನ್ನ ಭಾರತದ ಕಾಲಮಾನದಲ್ಲಿ ಇಟ್ಕೊಂಡಿದ್ದೀರಿ ಪ್ರಾಬಬಲಿ. ಹೌದು ಚಂದನ್, ಹೇಳಿ ಈಗ. ರೈಟ್, ಅಲ್ಲಿ ದುಬೈನ ಸದ್ಯದ ಮಾತು, ದುಬೈನ ಸದ್ಯದ ಪರಿಸ್ಥಿತಿ, ದುಬೈನ ಸದ್ಯದ ವಿಷಯಗಳು, ವಾಟ್ ಇಸ್ ಇಟ್ ಚಂದನ್? ಇವತ್ತು ಬೆಳಿಗ್ಗೆಯಿಂದ ನನಗೆ ಪುರಂದರದಾಸರದ ಒಂದು ಭಜನೆ ತುಂಬಾ ನೆನಪಾಗ್ತಾ ಇದೆ. ಯಾವುದಂತ ಹೇಳಿದ್ರೆ, ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ಅಂತ ಹೇಳ್ತಾರೆ ಅವರು. ಶತಮಾನಗಳ ಹಿಂದೆ ಅದನ್ನು ಹೇಳಿದ್ದಾರೆ. ಈಗ ನೋಡಿದ್ರೆ ನಗುವಲ್ಲ, ಐಎಂಎ ಡಿಪಾಸಿಟರ್ಗಳ ಕಣ್ಣಲ್ಲಿ ಕಣ್ಣೀರ ಧಾರಣೆ ಹರಿತಾ ಇದೆ. ನಾವು ಮಾಧ್ಯಮ ಲೋಕವನ್ನು, ಮಾಧ್ಯಮವನ್ನು ಸಂವಿಧಾನದ 4ನೇ ಅಂಗವಾಗಿ ಸ್ವೀಕರಿಸಿ ಆಗಿದೆ, ನಮ್ಮನ್ನು ನಾವೇ ಕ್ಲೈಮ್ ಮಾಡಿಕೊಂಡಿದ್ದೀವಿ. ಜನರನ್ನು ದಾರಿ ತಪ್ಪಿಸುವುದಕ್ಕಾಗಲಿ ಅಥವಾ ನಮ್ಮ ಹೆಸರು ಗಳಿಸಿದಕ್ಕಾಗಲಿ ಅಥವಾ ಇನ್ವೆಸ್ಟಿಗೇಷನ್ ಅನ್ನು ದಾರಿ ತಪ್ಪಿಸಿದಾಗಲಿ ಅಂತ ನ್ಯೂಸ್ ಗಳನ್ನು ನಾವು ಮಾಡಬಾರದು. ಪವರ್ ಟಿವಿಯನ್ನು ನಾವು ಲಾಂಚ್ ಮಾಡಿದಾಗ ಬಂದ ಟ್ಯಾಗ್ ಲೈನೇ ನೋ ನಾನ್ ಸೆನ್ಸ್. ಅದಕ್ಕಾಗಿ ಪವರ್ ಟಿವಿಯಲ್ಲಿ ಯಾವ ನ್ಯೂಸ್ ಬಂದರೂ ಡಾಕ್ಯುಮೆಂಟ್ ಒಟ್ಟಿಗೆ ಬರುತ್ತೆ, ಅದು ಅಷ್ಟು ಅಕ್ಯುರೇಟ್ ಆಗಿದ್ರೆ ಮಾತ್ರ ಪವರ್ ಟಿವಿಯಲ್ಲಿ ಬರುತ್ತೆ. ದುಬೈನ ಈಗಿನ ಪರಿಸ್ಥಿತಿ ಪ್ರಕಾರ ಮೊಹಮ್ಮದ್ ಮನ್ಸೂರಿ ಅಲಿ ಖಾನ್ ದುಬೈಯಲ್ಲೇ ಇದ್ದಾನೆ.
ಅವನ ಹಿಂದೆ ಯಾವ ರಾ ಏಜೆಂಟ್ಗಳು ಇಲ್ಲ, ಯಾವುದೇ ಇಂಟರ್ಪೋಲ್ಗಳು ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇನ್ನೂ ಭಾರತದ ಸರ್ಕಾರದಿಂದ ನಮ್ಮ ಎಂಬೆಸಿ ಆದ ವಿಪುಲ್ ಸಿಜೆ ಅವರಿಗೆ ಯಾವುದೇ ವಾದ ಅಧಿಕೃತ ಮಾಹಿತಿಯು ಬಂದಿರೋದಿಲ್ಲ. ದುಬೈಯಲ್ಲಿ ಈಗ ಮನ್ಸೂರ್ ಅಲಿ ಖಾನ್ ಒಬ್ಬ ಅವರ ಗೆಸ್ಟ್ ಆಗಿದ್ದಾನೆ. ಈಸ್ ಇನ್ ಟೂರಿಸ್ಟ್ ವೀಸಾ ಫಾರ್ 3 months. ಸೆಪ್ಟೆಂಬರ್ 5 ರೊಳಗೆ ದುಬೈಯಲ್ಲಿ ಮನ್ಸೂರ್ ಅಲಿ ಖಾನ್ ಅವರ ಗೆಸ್ಟ್ ಆಗಿರ್ತಾನೆ, ಈ ರಾಷ್ಟ್ರದ ಗೆಸ್ಟ್. ನಿಮ್ಮ ಗಮನಕ್ಕಿದಿರಲ್ಲ, ಇಲ್ಲಿ ಯಾವುದೇ ಒಂದು ಕ್ರೈಮ್ ಅನ್ನು ಮನ್ಸೂರ್ ಅಲಿ ಖಾನ್ ಮಾಡಿರೋದಿಲ್ಲ. ಈ ನೆಲದಲ್ಲಿ ಯಾವುದೇ ಒಂದು ಅವನ ಕ್ರೈಮ್ ರಿಪೋರ್ಟ್ ಇಲ್ಲ. ಮನ್ಸೂರ್ ಅಲಿ ಖಾನ್ ಯಾವುದೇ ಒಂದು ಕ್ರೈಮ್ಗಳು ಇರುವುದು ಅದು ಭಾರತ ದೇಶದಲ್ಲಿ ಮಾತ್ರ. ಅನ್ಲೆಸ್ ಇಯರ್ ಅವರಿಗೆ ಕೇಸ್ ಆಗುವ ಮೊದಲು, ಇಲ್ಲಿ ಯಾವುದೇ ಒಂದು ಕೇಸ್ ಆಗುವ ಮೊದಲು, ಅಥವಾ ಭಾರತ ಸರ್ಕಾರ ಇಲ್ಲಿಗೆ ಬಂದು ಅವರಿಗೆ ಇನ್ಫಾರ್ಮ್ ಮಾಡೋ ಮೊದಲು, ಇದು ಈ ವ್ಯಕ್ತಿ ನಮಗೆ ಬೇಕಂತ ಹೇಳುವ ಮೊದಲು, ದುಬೈ ಗವರ್ಮೆಂಟ್ ಅವನಿಗೆ ಯಾವ ರೀತಿಯ ರೆಸ್ಟ್ರಿಕ್ಷನ್ ಅನ್ನು ಹಾಕ್ಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲದೆ ಅವನನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ಗೆ ಕರೆದಾಗಲಿ, ಅವನ ಹಿಂದೆ ಯಾವುದೇ ಇಂಟೆಲಿಜೆನ್ಸ್ ಅನ್ನು ಕಳಿಸೋದಕ್ಕಾಗಲಿ ಸಾಧ್ಯವಿಲ್ಲ. ಆದರೆ ಇದರಲ್ಲಿ ಒಂದು ಸ್ಟೆಪ್ ಪವರ್ ಟಿವಿ ಮುಂದೆ ಹೋಗಿ ನಮ್ಮ ರೆಪ್ರೆಸೆಂಟೇಷನ್ ಅನ್ನು ನಾವು ದುಬೈ ಪೊಲೀಸ್ ಅವರಿಗೆ ಕೊಟ್ಟಿದ್ದೀವಿ. ಸತತ ಪ್ರಯತ್ನದಿಂದ ನಿನ್ನೆ ನಾವು ಅವನಿಗೆ ಟ್ರಾವೆಲ್ ಬ್ಯಾನ್ ಹಾಕುವ ಅಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ. ಈಗ ಮನ್ಸೂರ್ ಅಲಿ ಖಾನ್ ಗೆ ದುಬೈಯಲ್ಲಿ ಟ್ರಾವೆಲ್ ಬ್ಯಾನ್ ಆಗಿದೆ. ಟ್ರಾವೆಲ್ ಬ್ಯಾನ್ ಅಂದ್ರೆ ಮನ್ಸೂರ್ ಅಲಿ ಖಾನ್ ಯುಎಇ ಬಿಟ್ಟು ಇನ್ನು ಹೊರಗಡೆ ಹೋಗ್ಬೇಕಾದ್ರೆ ಹಿ ಹ್ಯಾಸ್ ಟು ಫೇಸ್ ದ ಪೊಲೀಸ್ ಹಿಯರ್ ಟು ಎಕ್ಸ್ಪ್ಲೈನ್. ನಿಮ್ಗೆ ಖುಷಿಯ ವಿಷಯವೆಂದರೆ ಇಲ್ಲಿ ಒಂದು ಗಲ್ಫ್ ನ್ಯೂಸ್ ಅಂತ ಒಂದು ಪತ್ರಿಕೆ ಇದೆ, ಬಹಳ ದೊಡ್ಡ ಪತ್ರಿಕೆ, ಕಾಲೇಜ್ ಟೈಮ್ಸ್ ಅಂಡ್ ಗಲ್ಫ್ ನ್ಯೂಸ್ ಅಂತ. ಅದರಲ್ಲಿ ಇವತ್ತು ಮೇನ್ ಪೇಜ್ ಅಲ್ಲಿ ಈ ನ್ಯೂಸ್ ಬಂದಿದೆ. ಖುಷಿಯ ವಿಚಾರವೆಂದ್ರೆ ನಾವು ಇಂಡಿಯಾದಲ್ಲಿರುವ ಮಾಧ್ಯಮಗಳಿಗಿಂತ ಚೆನ್ನಾಗಿ ಅವರು ವಿಸ್ತೃತ ವರದಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಈ ನ್ಯೂಸ್ ಇಡೀ ಗಲ್ಫ್ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೆ ಇನ್ಕ್ಲೂಡಿಂಗ್ ಇಲ್ಲಿನ ದೊರೆಗೆ ಈ ವಿಷಯ ಮುಟ್ಟಿರುತ್ತದೆ. ಐ ಹ್ಯಾವ್ ಎ ಕ್ವಶನ್ ರಾಹುಲ್ ಹಿಯರ್. ನನಗೆ ಒಂದು ಪ್ರಶ್ನೆ ಇದೆ. ನಾನು ಗಲ್ಫ್ ನ್ಯೂಸ್ನ ವರದಿಯನ್ನು ಓದುತ್ತಾ ಇದ್ದಾಗ ಅಲ್ಲಿ ಗಮನಿಸಿದೆ, ದುಬೈನಲ್ಲಿರುವ ಅಥವಾ ಯು ಎಲ್ಲಿರುವ ಬಹಳ ಜನ ಇನ್ವೆಸ್ಟರ್ಸ್ಗಳು ಕೂಡ ಇದರಿಂದ ಮೋಸ ಹೋಗಿದ್ದಾರೆ, ಅಲ್ಲಿರುವವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಹೌದಲ್ವಾ ಚಂದನ್? ಇಲ್ಲಿ ಯುಎಇಯಲ್ಲಿ ಭಾರತದ ಪ್ರಜೆಗಳೇ 42% ಜನಗಳು ಇಲ್ಲಿದ್ದಾರೆ. ಹೌದು, ಮನ್ಸೂರ್ ಖಾನ್ ಈ ಸಿಚುವೇಶನ್ ಅಲ್ಲಿ ಬಂದು ಬೀಚ್ಗಾಗಲಿ ಶಾಪಿಂಗ್ ಮಾಲ್ಗಾಗಲಿ ಹೋಗುವ ಸ್ಥಿತಿಯಲ್ಲಿ ಇಲ್ಲ. ಅವನು ಇಲ್ಲಿ ಹೈಡ್ ಔಟ್, ಹೀಸ್ ಇನ್ ಹೈಡ್ ಔಟ್. ಅವನಿಗೆ ಗೊತ್ತು, ಇಂಡಿಯಾ ಈಗ ಯಾರು ನೋಡಿದ್ರು ಅವನನ್ನು ಐಡೆಂಟಿಫೈ ಮಾಡ್ತಾರೆ. ನಂಬರ್ 1. ನಂಬರ್ 2, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಇನ್ವೆಸ್ಟರ್ ಆಗಿರೋದ್ರಿಂದ ಬಹಳಷ್ಟು ಜನ ಸಂಬಂಧಿಕರು, ಬಹಳಷ್ಟು ಜನರ ಮಕ್ಕಳು, ಬಹಳಷ್ಟು ಜನ ಗಂಡಂದಿರು ಹೆಂಡತಿರು ಇಲ್ಲಿ ಕೆಲಸ ಮಾಡಿ ಅವರು ಕಳಿಸ ದುಡ್ಡನ್ನು ಅವರ ಸಂಬಂಧದವರು ಹೋಗಿ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಆದ್ರಿಂದ ಯಾವುದೇ ಒಂದು ಪ್ರಜೆ, ದುಬೈಯಲ್ಲಿರುವವನು, ರೆಸಿಡೆಂಟ್ಸ್ ಆಗಿರುವವನು, ಅವನಿಗೆ ಇಲ್ಲಿ ಈಗಲೂ ಹಕ್ಕು ಇದೆ, ನನಗೆ ಇಂಥ ಮೋಸ ಆಗಿದೆ ಅಂತ ಹೇಳಿ ಅವನು ದುಬೈ ಪೊಲೀಸ್ ಅಲ್ಲಿ ಹೋಗಿ ಅವನು ಕಂಪ್ಲೇಂಟ್ ಕೊಡಬಹುದು. ಕರೆಕ್ಟ್, ದಿಸ್ ಇಸ್ ವಾಟ್ ವಾಸ್ ಮೈ ಕ್ವೆಶ್ಚನ್. ಹೌದು, ಎಸ್. ಸೊ ಬಟ್ ಪೀಪಲ್ ಆರ್ ಸ್ಟಿಲ್ ನಾಟ್ ಮೂಡ್ ಇನ್. ಅಲ್ಲಿಗೆ ಇನ್ನೂ ಯಾರು ಹೋಗಿಲ್ಲ. ಅಲ್ಲಿ ಇವತ್ತು ಗಲ್ಫ್ ನ್ಯೂಸ್ ಅಲ್ಲಿ ನೋಡ್ತೀರಿ ನೀವು, 4-5 ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ದುಡ್ಡಿನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ, ನಾವು ಹಾಕಿದ್ದೀವಿ, ನಾವು ಮೋಸ ಹೋಗಿದ್ದೆ. ಅಂದ್ರೆ ಇದು ಮನ್ಸೂರ್ ಅಲಿ ಖಾನ್ ಗೆ ಒಳ್ಳೆಯ ವಿಷಯವಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಟ್ರಾವೆಲ್ ಬ್ಯಾನ್ ಆಗಿದೆ, ಅವನು ಇಲ್ಲಿದ್ದಾನೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಮನ್ಸೂರ್ ಅಲಿ ಖಾನ್ ಇಸ್ ಎ ಬಿಗ್ ಕ್ರಿಮಿನಲ್. ನಾನು ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದಂಗಿತ್ತು, ನೀವು ಕೇಳಿದಂಗಿತ್ತು, ಅವನು ತರಾತುರಿಯಲ್ಲಿ ಹಾರಾಟ ಮಾಡಿದ್ದಾನೆ ಅಂತ. ಅದು ಖಂಡಿತ ತಪ್ಪು. ಅವನು ಇದನ್ನು ಪ್ಲಾನ್ ಮಾಡಿ ಹೋಗಿದ್ದಾನೆ. ಯಾಕಂದ್ರೆ ನಾವು ಅವನ ಜಾಡು ಹಿಡಿದು ಇಲ್ಲಿ ಹೋದಾಗ ಸ್ಪಾನ್ಸರ್ ಆಫ್ ವಿಸಾ, ಇಲ್ಲಿಂದ ಯಾರು ವಿಸಾವನ್ನು ಸ್ಪಾನ್ಸರ್ ಮಾಡ್ತಾರೆ, ಫಸ್ಟ್ ಯಾವುದೇ ಒಂದು ಕ್ರಿಮಿನಲ್ ಅನ್ನು ಹಿಡಿಬೇಕಾದ್ರೆ ಇಲ್ಲಿ ವಿಸಾ ಸ್ಪಾನ್ಸರ್ ಹತ್ರ ಹೋಗ್ತಾರೆ. ಬಟ್ ಈ ಮನ್ಸೂರ್ ಅಲಿ ಖಾನ್ ಏನ್ ಮಾಡಿದಾನಂದ್ರೆ, ಇವನು ಫಸ್ಟ್ ವಿಸಾ METT ಟ್ರಾವೆಲ್ಸ್ ಅಲ್ಲಿ ತಗೊಂಡಿರ್ತಾನೆ. ಆದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಲ್ಲಿಗೆ ಕೊಟ್ಟಿರೋದಿಲ್ಲ. ಅವನು ಅಪ್ಲಿಕೇಶನ್ ಅನ್ನು ಹೋದ್ರೆ ನೀವು, ಅದಕ್ಕೆ ಇನ್ನೊಂದು ಟ್ರಾವೆಲ್ ಏಜೆನ್ಸಿ ಕಾಲ್ಡ್ ಮಲ್ಟಿಪಲ್ ಟ್ರಾವೆಲ್ ಏಜೆನ್ಸಿಯಿಂದ ಬಂದಿರುತ್ತೆ. ಮಲ್ಟಿಪಲ್ ಟ್ರಾವೆಲ್ ಏಜೆನ್ಸಿಗೂ ಡೈರೆಕ್ಟ್ ಅಪ್ಲಿಕೇಶನ್ ಬಂದಿರಲ್ಲ. ಅದನ್ನು ಇನ್ನೊಂದು ಇದೇ ರೀತಿಯಲ್ಲಿ 5 ಟ್ರಾವೆಲ್ ಏಜೆನ್ಸಿಯಲ್ಲಿ ವಿಸಾ ಅಪ್ಲಿಕೇಶನ್ ಅನ್ನು ಮೂವ್ ಮಾಡಿರ್ತಾರೆ. ಯಾಕಂದ್ರೆ ಫೈನಲ್ ಸ್ಪಾನ್ಸರ್ ಜಾಡು ಸಿಗ್ಬಾರ್ದು, ಹುಡುಕ್ಲಿಕ್ಕೆ ಕಷ್ಟ ಆಗ್ಬೇಕು ಅಂತ. ಇದು ಒಂದು ವ್ಯವಸ್ಥಿತವಾದ ಜಾಲ, ಇದು ವ್ಯವಸ್ಥಿತವಾದ ಸಂಚು. ಇದು ಏನು ತರಾತುರಿಯಲ್ಲಿ ನಡೆದಿದ್ದಲ್ಲ, ಇದು ವ್ಯವಸ್ಥಿತವಾಗಿ ಅವನು ಇಲ್ಲಿಗೆ ನಾವು ಪವರ್ ಟಿವಿಯಲ್ಲಿ 13 ಫೆಬ್ರವರಿ ಯಾವಾಗ ಅವನ ನ್ಯೂಸ್ ಅನ್ನು ಹಾಕಿದ್ವಿ, ಅವನಿಗೆ ಯಾವಾಗ ಗೊತ್ತಾಯ್ತು ನಾವು ಅವನ ಜಾಡು ಬಿಡಲ್ಲ ಅಂತ,
ಅದರ ನಂತರ ವ್ಯವಸ್ಥಿತವಾಗಿ ಸಂಚು ಮಾಡಿಕೊಂಡೆ ಅವನು ಬಂದಿದ್ದಾನೆ ಇಲ್ಲಿಗೆ. ಸೊ ರಜಲ್ ಖೈಮಾ ಇನ್ನೊಂದು ಅದು ಇದು ಮತ್ತೊಂದು ಪ್ರಾಬಬ್ಲಿ ಅಂಡ್ ಅಬ್ಸಲ್ಯೂಟ್ಲಿ ನೋ ಚಾನ್ಸ್ ಅಟ್ ಆಲ್ ದುಬೈನ ಕೇಂದ್ರ ಸ್ಥಾನದಲ್ಲೇ ಅವನು ಇದ್ದಾನೆ ಅಂತ ಅನ್ನೋದು ಸುಸ್ಪಷ್ಟ ಅಂತೀರಿ. ಹಾಗಾದ್ರೆ ಚಂದನ್ ಅವರೇ, 15 ವರ್ಷದಿಂದ ಜನಗಳಿಗೆ ಮರಳು ಮಾಡಿಕೊಂಡು ರಾಜಕಾರಣಿಗಳನ್ನು ಇಟ್ಕೊಂಡು ಆಫೀಸರ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡಿದಷ್ಟು ದೊಡ್ಡ ಕ್ರಿಮಿನಲ್ ಇಲ್ಲಿ ಬಂದು ರಜಲ್ ಖೈಮಾ ಶಾರ್ಜಾ ಆಗ್ಲಿ ದುಬೈ ಆಗ್ಲಿ ಅಬುದಾಬಿ ಆಗಿ ತಿರುಗುವಷ್ಟು ಶಾಪಿಂಗ್ ಮಾಲ್ ಆಗ್ಲಿ ಬೀಚ್ ಹೋಗುವಷ್ಟು ಮೂರ್ಖ ಖಂಡಿತ ಅವನಲ್ಲ. ಇಲ್ಲಿ 42% ಭಾರತೀಯರಿದ್ದಾರೆ, ಅದರಲ್ಲೂ ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ. ಅವನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಅಂತ ಟೈಮ್ ಅಲ್ಲಿ ಅವನು ಹೈಡೌಟ್ ಪ್ಲೇಸ್ ಅಲ್ಲಿ ಇರ್ತಾನೆ ಹೊರತು ಬೀಚ್ಗೆ ಆಗ್ಲಿ ದುಬೈ ಮಾಲ್ಗೆ ಆಗ್ಲಿ ಯಾವುದೋ ಮಾಸ್ಕ್ಗೆ ಆಗ್ಲಿ ಖಂಡಿತ ಬರಲ್ಲ ಅವನು. ನಾವು ನೋಡಿ ನೋಡಿ ಚಂದನ್ ಅವರೇ, ನಾವು ಅವನ ಜಾಡು ಹಿಡಿದಿದ್ದೀವಿ, ಅವನ ಹೈಡೌಟ್ ನಮ್ಗೆ ಗೊತ್ತಿದೆ. ನೋಡಿ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಇನ್ವೆಸ್ಟಿಗೇಷನ್ ದಾರಿ ತಪ್ಪುದಾಗಲಿ ಅಥವಾ ಒಬ್ಬ ಕ್ರಿಮಿನಲ್ಗೆ ಅವನ ಲೂಪ್ ಹೋಲ್ಗಳನ್ನು ಬಿಟ್ಟುಕೊಟ್ಟು ಅವನು ಪರಾರಿಯಾಗೆ ಮಾಡುವಂಗಾಗ್ಲಿ ನಾವು ಮಾಡುವುದಿಲ್ಲ. ಯಾಕಂದ್ರೆ ಪವರ್ ಟಿವಿಯ ತಂಡ ನಿನ್ನೆ ಕೇಂದ್ರೀಯ ತನಿಖಾ ಸಂಸ್ಥೆಯ ಎದುರುಗಡೆ ಹಾಜರಾಗಿದೆ, ವಿಸ್ತೃತವಾದ ವರದಿಯನ್ನು ಅವರಿಗೆ ಕೊಟ್ಟಿದೆ. ನಮ್ಮ ಮಾಧ್ಯಮದ ಕರ್ತವ್ಯವನ್ನು ನಾವು ಮಾಡಿದ್ದೀವಿ, ಅದನ್ನು ನಾವು ಎಲ್ಲ ಕಾರ್ಯಗಳು ಆದ ನಂತರ ಅದನ್ನು ತಿಳಿಸ್ತೀವಿ. ಈಗ ನಾವು ಅದನ್ನು ಮಾಡಿದರೆ ಅದು ದಾರಿ ಇನ್ವೆಸ್ಟಿಗೇಷನ್ ಇಲ್ಲ ಅಂದ್ರೆ ಅವನನ್ನು ದಾರಿ ತಪ್ಪಿಸುವ ಎರಡು ತಪ್ಪನ್ನು ನಾವು ಮಾಡಿದಾಗ ಆಗುತ್ತೆ. ರೈಟ್, ವಾಟ್ ಅಬೌಟ್ ದಿ ಸಿಐಡಿಸ್ ರಿಪೋರ್ಟ್, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ರಾಹುಲ್? ನೀವು ಈಗ ಓದಿದ್ದನ್ನು ನಾನು ಕೇಳಿದ್ದೀನಿ, ನೀವು ವಿಸ್ತೃತ ಈಗ ಲೆಟರ್ ಅನ್ನು ಓದಿದ್ರಿ. ಐ ಆಮ್ ಶಾಕ್ಡ್ ಅಂಡ್ ಸರ್ಪ್ರೈಸ್ಡ್. ಯಾಕಂದ್ರೆ ನಾವು ಮೊನ್ನೆನೆ ನೋಡಿದ್ದೀನಿ, ನಮ್ಮ ವರದಿಗಾರ ಪ್ರವೀಣ್ ಕುಮಾರ್ ಎಂ ಬಿ ಪಾಟೀಲ್ ಗೃಹ ಸಚಿವರ ಹತ್ರ ಹೋದಾಗ ಅವರೊಂದು ಮಾತಂದಿದ್ರು, ಪ್ರವೀಣ್ ರಾವ್, ನಾನು ಎಂ ಬಿ ಪಾಟೀಲ್ ಅಂತ. ನನಗೆ ಇವತ್ತು ತುಂಬಾ ಡೌಟ್ ಬಂದಿದೆ, ಅವರು ಎಂ ಬಿ ಪಾಟೀಲ್ ಹೌದಂತ ನಮಗೂ ಗೊತ್ತು, ಅವರು ಎಂ ಬಿ ಪಾಟೀಲ್ ಅಂತಾನೆ ಅವರನ್ನು ಗೃಹ ಮಂತ್ರಿನೂ ಮಾಡಿದ್ದು. ಬಟ್ ಇವತ್ತಿನ ನಿಮ್ಮ ವರದಿ ನೋಡಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಈ ವರದಿಯ ಮೂಲಕನೇ ಇನ್ನು ಮನ್ಸೂರ್ ಅಲಿ ಖಾನ್ ಲೀಗಲ್ ಆಗಿ ಸೇಫ್ ಗಾರ್ಡ್ ಆಗ್ಬಹುದು. ಈ ವರದಿಯನ್ನು ಇಟ್ಕೊಂಡೆ ಮನ್ಸೂರ್ ಅಲಿ ಖಾನ್ ನಾಳೆ ಕೋರ್ಟ್ ಅಲ್ಲಿ ಅವನ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಯಾಕಂದ್ರೆ ಇದನ್ನು ನಾನು ಎಂ ಬಿ ಪಾಟೀಲ್ ಪತ್ರಕರ್ತರ ಎದುರುಗಡೆ ಹೇಳ್ತಾರೆ, FIR ಆಗದೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ, FIR ಆಗದೆ ನಾವು ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ ಚಂದನ್ ಅವರೇ, ಇದು RBI ಅಂತ ಒಂದು ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಬರೆಯುತ್ತೆ, DG ಅವರಿಗೆ ಬರೆಯುತ್ತೆ, ಪೊಲೀಸ್ ಕಮಿಷನರ್ಗೆ ಬರೆಯುತ್ತೆ, CID ಇನ್ಕ್ವೈರಿಗೆ ಬರೆಯುತ್ತೆ. ಆದ್ರೂ ನಮ್ಮ ಗೃಹ ಸಚಿವರು ಹೇಳ್ತಾರೆ ಅವ್ರಿಗೆ FIR ಬೇಕಿತ್ತು ಅಂತ. ಅದೇ ಅಲ್ಲದೆ ಇನ್ಕಮ್ ಟ್ಯಾಕ್ಸ್ ಅವರು ಯಾವಾಗ ಡಿಮಾನಿಟೈಸೇಷನ್ ಆಯ್ತು ಅದೇ ಟೈಮ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಕಮಿಷನರ್ ಆಫ್ ಪೊಲೀಸ್ ಮತ್ತೆ ರಾಜ್ಯ ಸರ್ಕಾರಕ್ಕೆ ಇದೇ ವಿಷಯವನ್ನು ಇದು ಪಾಂಜಿ ಸ್ಕೀಮ್ ಅಂತ ತಿಳಿಸಿರ್ತಾರೆ. ನಮ್ಮ ಗೃಹ ಸಚಿವರು ಹೇಳ್ತಾರೆ ಇವತ್ತು ಅವ್ರಿಗೆ FIR ಇರಲಿಲ್ಲ, FIR ಇಲ್ಲದ ಕಾರಣ ನಾವು ಮಾಡಿಲ್ಲ ಅಂತ. ರಾಹುಲ್ ಕೈಂಡ್ಲಿ ಸ್ಟೇ ಆನ್ ಲೈನ್. ಇವೆಲ್ಲದರ ಬಗ್ಗೆ ನಾವು ಬಹಳ ಸುಸ್ಪಷ್ಟವಾಗಿ ಸುಮಾರು ವಿಷಯಗಳನ್ನು ಮಾತಾಡಿದ್ದೀವಿ. ದುಬೈನ ನಿಮ್ಮ ಇನ್ನೊಂದು ಸುದ್ದಿಯನ್ನ ರಾಜ್ಯದ ಜನಕ್ಕೆ ನಾವು ತಲುಪಿಸಿ ಬಿಡೋಣ. ಅದಾದ್ಮೇಲೆ ದಯವಿಟ್ಟು ಲೈನ್ನಲ್ಲಿರಿ. ಒನ್ಸ್ ಅಗೇನ್ ಐ ವಿಲ್ ಕ್ವಿಕ್ಲಿ ಟೇಕ್ ಯು ಆನ್ ಟೆಲಿಫೋನ್ ಕಾಲ್. ಇನ್ನೊಂದು ಬಿಗ್ ಅಪ್ಡೇಟ್ ದಟ್ಸ್ ಫ್ರಮ್ ದುಬೈ. ರಾಹುಲ್ ಅವ್ರನ್ನ ಇದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ ಈ ಬ್ರೇಕಿಂಗ್ ಅಪ್ಡೇಟ್ ಆದ್ಮೇಲೆ. 3 ಗಂಟೆಯ ನ್ಯೂಸ್ನ 3ನೇ ಬಿಗ್ ಎಕ್ಸ್ಕ್ಲೂಸಿವ್ ಕೂಡ ದುಬೈನ ಸುದ್ದಿಯೇ ಇದು. ವಂಚಕ ಮನ್ಸೂರ್ ದುಬೈನಲ್ಲೇ ಇದ್ದಾನೆ ಅನ್ನುವುದಕ್ಕೆ ಸಾಕ್ಷಿ, ಬಹಳ ಸ್ಪಷ್ಟವಾದ ಸಾಕ್ಷಿ. ಪವರ್ ಟಿವಿ ಬಳಿ ಇದೆ ಮನ್ಸೂರ್, ದುಬೈನಲ್ಲೇ ಇರುವ ಸಾಕ್ಷ್ಯ. ಅವನು ದುಬೈನಿಂದ ಹೊರಗೆ ಹೋಗಿರೋದಕ್ಕೆ ಎಂಟ್ರಿ ಇಲ್ಲ, ಎಕ್ಸಿಟ್ ಇಲ್ಲವೇ ಇಲ್ಲ. ಎಕ್ಸಿಟ್ ಬಗ್ಗೆ ಆತ ಎಂಟ್ರಿಗೆ ಒಂದು ಠಸ್ಸೆ ಬೇಕಲ್ಲ, ಇಲ್ಲವೇ ಇಲ್ಲ. ಇಮಿಗ್ರೇಷನ್ ಅಲ್ಲಿ ಮನ್ಸೂರ್ದು ಇಮಿಗ್ರೇಷನ್ ಔಟ್, ದಾಖಲೆಗಳೇ ಇಲ್ಲ. ಸೊ IMA ವಂಚಕ ಮನ್ಸೂರ್ 100% ದುಬೈನಲ್ಲೇ ಇರೋದು, ದಾಖಲೆ ಸಮೇತ ಅದನ್ನು ತೋರಿಸ್ತಿದೀವಿ ನಾವು, ನೋಡ್ಕೊಂಬಿಡಿ ಒಂದ್ಸಲ. 3 ಗಂಟೆ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಲಂಡನ್ನು ಪಂಡನ್ನು ಅದು ಇದು ಅಂತೆಲ್ಲ ಚರ್ಚೆಗಳಾಗ್ತಾ ಇದಾವಲ್ಲ, ಯಾವ ಲಂಡನ್ನು ಯಾವ ಪಂಡನ್ನು ಹೆಂಗೆ ಸಾಧ್ಯ? ಲುಕ್ ಅಟ್ ದಿ ಡಾಕ್ಯುಮೆಂಟ್, ಪವರ್ TV ಹ್ಯಾಸ್ ಆಕ್ಸೆಸ್ ಇಟ್ ಫ್ರಮ್ ದುಬೈ. ನೋಡಿ ಅಲ್ಲಿ ಭಾಳ ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಸ್ ಯು ಕ್ಯಾನ್ ವೆರಿ ಕ್ಲಿಯರ್ಲಿ ಸೇ ಅಲ್ಲಿ ಎಂಟ್ರಿನೇ ಇಲ್ಲ, ಆತ ಇಮಿಗ್ರೇಷನ್ ಔಟ್ ಅಂತ ಅಂದಿರೋದಕ್ಕೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎಂಟ್ರಿ ಅಟ್ ಆಲ್. ಇನ್ ಎಂಟ್ರಿ ನಾವು ತೋರಿಸಿದ್ವಿ ಇಮಿಗ್ರೇಷನ್, 11:06 ಆತ ದುಬೈಗೆ ಬಂದಿದ್ದಾನೆ 8ನೇ ತಾರೀಕು ಜೂನು ಅಂತ ನಾವು ತೋರಿಸಿದ್ವಿ. ದುಬೈನಿಂದ ಹೋಗಬೇಕು ಅಂತಂದರೆ
ಒಂದು ಎಕ್ಸಿಟ್ ಎಂಟ್ರಿ ಇರಬೇಕಲ್ವಾ ಅಲ್ಲಿ. ಮತ್ತೆ ರಾಹುಲ್ ಶರ್ಮಾ ಇಸ್ ಆನ್ಲೈನ್ ವಿತ್ ಮೀ. ರಾಹುಲ್, ಇದ್ರ ಬಗ್ಗೆ ಅಪ್ಡೇಟ್ಸ್ ಪ್ಲೀಸ್. ಸತನ್ ಅವರೇ, ಈಗಿನ ಪ್ರಕಾರ ಅದು ನಾನು ನಿಮ್ಗೆ ಕಳಿಸಿದ ರಿಪೋರ್ಟ್ ಈ ಅರ್ಧ ಗಂಟೆಯ ಮುಂಚೆ ದುಬೈ ಇಮಿಗ್ರೇಷನ್ ಇಂದ ಇಲ್ಲಿಯವರೆಗೆ ಔಟ್ ಎಂಟ್ರಿ ಇಲ್ಲ. ಅದರ ಮೀನಿಂಗ್ ಏನಂದ್ರೆ ಅವನು ಇನ್ನು ದುಬೈಯಲ್ಲೇ ಇದ್ದಾನೆ. ಹಿ ಇಸ್ ನಾಟ್ ಕ್ರಾಸ್ ಇಮಿಗ್ರೇಷನ್ ಆಫ್ ದುಬೈ. ಅದೇ ರೀತಿ ನಾನ್ ನಿಮ್ಗೆ ಆ ಸಿಐಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ನೋಡಿ. ಆ ರಿಪೋರ್ಟ್ ಅಲ್ಲಿ ಅವರು ಹೇಳ್ತಾರೆ ಐ ಎಂ ಎ ಅಡ್ವೈಸರಿ ದುಡ್ಡು ಕಲೆಕ್ಟ್ ಮಾಡಿಲ್ಲ ಅಂತ. ಇದು ಸಿಐಡಿ ರಿಪೋರ್ಟ್ ಎಲ್ಲಿ ದಾರಿ ತಡೆ ತಪ್ಪಿಸಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಐ ಎಂ ಎ ಅಡ್ವೈಸರಿ ಇಸ್ ನಾಟ್ ಕಲೆಕ್ಟೆಡ್ ಮನಿ ಫ್ರಮ್ ದ ಪಬ್ಲಿಕ್. ಕಲೆಕ್ಟ್ ಮಾಡಿರೋದು ಐ ಎಂ ಎ ಕೋಆಪರೇಟಿವ್ ಸೊಸೈಟಿ. ಅದರ ಹೆಸರನ್ನೇ ಇಲ್ಲಿ ಬಿಟ್ಟು ಬಿಡ್ತಾರೆ ಇವರು. ಯಾಕಂದ್ರೆ ಸಾವಿರಾರು ಕೋಟಿ, 2,500-3,000 crore ಕಲೆಕ್ಟ್ ಮಾಡಿರೋದು ಐ ಎಂ ಎ ಕೋಆಪರೇಟಿವ್ ಸೊಸೈಟಿಯಿಂದ. ಕೋಆಪರೇಟಿವ್ ಸೊಸೈಟಿಯಿಂದ ಕಲೆಕ್ಟ್ ಮಾಡಿ ಐ ಎಂ ಎ ಅಡ್ವೈಸರಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ. ಸರ್ಪ್ರೈಸ್ ಏನಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಆಡಿಟ್ ರಿಪೋರ್ಟ್ ಪ್ರಕಾರ, ಬ್ಯಾಲೆನ್ಸ್ ಶೀಟ್ ಪ್ರಕಾರ ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಿ ಈಗ 2014-16 to 2018 ವರೆಗೆ ಐ ಎಂ ಎ ಅಡ್ವೈಸರ್ ಇದು ಬ್ಯಾಲೆನ್ಸ್ ಶೀಟ್ ಇದೆ ಚಂದನ್ ಅವರೇ. ಅದರಲ್ಲಿ ಐ ಎಂ ಎ ಕೋಆಪರೇಟಿವ್ ಇಂದ ಬಂದಿದ್ದು 2018 ಅಲ್ಲಿ 1 crore ಅಂತ ತೋರಿಸಿರ್ತಾರೆ. 1 crore ಮಾತ್ರ ಬಂದಿದೆ ಅಂತ ತೋರಿಸಿರ್ತಾರೆ. ಬಟ್ ಐ ಎಂ ಎ ಕೋಆಪರೇಟಿವ್ ಸೊಸೈಟಿಯಿಂದ 1,600 crore ಐ ಎಂ ಐ ಅಡ್ವೈಸರಿ ಮತ್ತೆ ಐ ಎಂ ಎ ಜುವೆಲ್ಲರ್ಸ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅಬ್ಸಲ್ಯೂಟ್ಲಿ ರಾಹುಲ್, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್. ಇದು ವಿಚಿತ್ರ ಅಂದ್ರೆ ಭಾರತ ಈ ಕರ್ನಾಟಕ ಸರ್ಕಾರದ ಸಿಐಡಿ ಇಂತ ರಿಪೋರ್ಟ್ ಕೊಡುತ್ತೆ, ಕ್ಲೀನ್ ಚಿಟ್ ಕೊಡುತ್ತೆ. ಈಗ ಇನ್ನೊಂದು ಅನ್ಯಾಯ ನೋಡಿ, ಈಗ ಇವರು ಎಫ್ಐಆರ್ ಮಾಡ್ಕೊಳ್ತಾ ಇರೋದು ಎಲ್ಲಾ ಕಂಪ್ಲೇಂಟ್ ಮೇಲೆ ಮನ್ಸೂರ್ ಅಲಿ ಖಾನ್ ಮತ್ತೆ ಐ ಎಂ ಎ ಅಡ್ವೈಸರಿ. ದಯವಿಟ್ಟು ಇಲ್ಲಿ ಗಮನಿಸಿ, ಇಲ್ಲಿ ಕ್ರೈಮ್ ಮಾಡಿರೋದು ಐ ಎಂ ಎ ಕೋಆಪರೇಟಿವ್ ಸೊಸೈಟಿ. ಎಫ್ಐಆರ್ ಶುಡ್ ಬಿ ಲಾಡ್ಜ್ ಇನ್ ದ ನೇಮ್ ಆಫ್ ಐ ಎಂ ಎ ಕೋಆಪರೇಟಿವ್ ಸೊಸೈಟಿ ಫಸ್ಟ್. ಯಾಕಂದ್ರೆ ದುಡ್ಡುಗಳನ್ನು ಕಲೆಕ್ಷನ್ ಮಾಡಿರೋದು ಐ ಎಂ ಎ ಕೋಆಪರೇಟಿವ್ ಸೊಸೈಟಿ, ನಾಟ್ ಐ ಎಂ ಎ ಅಡ್ವೈಸರಿ. ವೆರಿ ಟ್ರೂ. ಅದನ್ನು ಬಿಟ್ಟು ಇವರು ಎಂಪ್ಲಾಯಿಗಳನ್ನು ಕರೆಸಿಕೊಂಡು ಬಿಟ್ಟು 10 people ಕ್ಲೀನ್ ಚಿಟ್ ಬರೀತಾರೆ. ಐ ಎಂ ಎ ಕೋಆಪರೇಟಿವ್ ಸೊಸೈಟಿಯಿಂದ ಬಂದ ದುಡ್ಡಿನ ಖಾಲಿ ಸಿಐಡಿ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು 3 months ತಗೊಂಡ್ರೆ ಸತ್ಯ ಹೊರ ಬೀಳ್ತಾ ಇತ್ತು. ಟ್ರೂ. ನೋಡಿ, ಗೃಹ ಸಚಿವರು ಹೇಳ್ತಾರೆ ಚಂದನ್ ಅವರೇ, ಎಫ್ಐಆರ್ ಇಲ್ಲದೆ ನಾವು ಮುಂದೆ ಹೋಗ್ಬಾರ್ದಂತ. ಒಂದು ಪಬ್ಗೆ, ಒಂದು ಕ್ಲಬ್ಗೆ ರೈಡ್ ಹೊಡಿಲಿಕ್ಕೆ ಎಫ್ಐಆರ್ ಬೇಡ. ಒಂದು ಹೊಟ್ಟೆ ಪಾಡಿಗಾಗಿ ಒಂದು ಹೆಂಗಸು ವೇಶ್ಯವಾಟಿಕೆ ಮಾಡಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೊಟ್ಟೆ ಪಾಡು ಬೇಡ. ಅದು ಬಿಡಿ, ಬೆಂಗಳೂರಿನಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡಿದ್ರೆ ಅವನನ್ನು ಕರ್ಕೊಂಡೋಗಿ ನಾವು ಭಿಕ್ಷಕ್ಕೆ ಕೇಂದ್ರಕ್ಕೆ ಸೇರಿಸ್ಬಿಡ್ತೀವಿ. ಆದ್ರೆ ಇವನು 3-15 years ಮಾಡ್ತಾ ಇದ್ದಾನೆ, ಅದಕ್ಕೆ ಎಫ್ಐಆರ್ ಆಗ್ಬೇಕಂತ ಹೇಳ್ತಾರೆ. ನಮ್ಮ ಇಲ್ಲಿ ಮೊದಲ ಬ್ಯಾಂಗ್ಳೂರಿನ ಈ ಇದಕ್ಕಿಂತ ಮುಂಚಿನ ಕಮಿಷನರ್ ಆಗಿದ್ದವರು ಅವರೇ ಹೇಳ್ತಾರೆ ಪವರ್ ಟಿವಿ ತಂಡ ಹೋದಾಗ, ಹೌದು ನಮಗೂ ಗೊತ್ತು ಅವನು ಫ್ರಾಡು, ಅವನು ದೊಡ್ಡ ಕ್ರಿಮಿನಲು, ಅವನು ಅದು ಅವನು ಮಾಡ್ತಾ ಇರೋದು ತಪ್ಪು, ಆದ್ರೆ ನಮ್ಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಅಲ್ವಾ ಅಂತ. ಅಂದ್ರೆ ಪ್ರಿವೆನ್ಷನ್ ಆಫ್ ಕ್ರೈಮ್ ಇಲ್ಲ, ಕ್ರೈಮ್ ಆದ್ಮೇಲೆ ಪೊಲೀಸ್ ಹೋಗ್ಬೇಕಂತ ಹೇಳ್ತಾ ಇರೋದು. ಈಗ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ, ನಾನು ಎಂ ಬಿ ಪಾಟೀಲ್ ಮೈ ಹೂ ಡಾನ್ ಅಂತ ಹೇಳುದಾದ್ರೆ, ಖಂಡಿತವಾಗಿ ಅವರು ಇನ್ನೊಂದು ಎಸ್ ಐ ಟಿ ಅನ್ನು ರಚನೆ ಮಾಡಬೇಕು. ಯಾವ್ದಂದ್ರೆ ಈ ಎಲ್ಲ ಇನ್ವೆಸ್ಟಿಗೇಷನ್ ಗಳು ಯಾಕೆ ದಾರಿ ತಪ್ಪಿದ್ವಿ, ಈ ಎಲ್ಲ ಇನ್ವೆಸ್ಟಿಗೇಷನ್ ಗಳು ಏನಕ್ಕಾಗಿಲ್ಲ, ಈ ಇನ್ವೆಸ್ಟಿಗೇಷನ್ ಆಗ್ಬಾರ್ದಾದ್ರೆ ಯಾರೆಲ್ಲ ಇದ್ರು, ಅದಕ್ಕಾಗಿ ಇನ್ನೊಂದು ಎಸ್ ಐ ಟಿ ರಚನೆ ಆಗ್ಬೇಕಾಗುತ್ತೆ ಚಂದನ್ ಅವರಿಗೆ. ಅವನು ಹಾರೋಕ್ಲಿಕ್ಕೆ ಕಾರಣ ಏನು, ಅವನು ಇಲ್ಲಿಂದ ಹಾರ ಬಿಟ್ಟಿದ್ದು ನನಗೆ ನೆನಪಿದೆ ಈಗಲೂ. ಮೋದಿ ಚೋಡಾ ಅಂತ ಹೇಳ್ತಾ ಇದ್ರು, ನೀರವ್ ಮೋದಿ ಹೋದಾಗ, ಮೆಹುಲ್ ಚಾಕ್ಸಿ ಹೋದಾಗ, ವಿಜಯ ಮಲ್ಲಿ ಹೋದಾಗ, ಈಗ ಮನ್ಸೂರ್ ಅಲಿ ಖಾನ್ ಅನ್ನು ಯಾರು ಚೋಡಾ? ಗೊತ್ತಿದ್ದು ಬಿಟ್ಟಿದ್ದೀವಿ. 6 ಅವನನ್ನು ವಿಚಾರಣೆಗೆ ಕರೆಸ್ತೀನಿ ಅಂತ ಹೇಳ್ತಾರೆ, 8 ಅವನು ಫ್ಲೈ ಆಗ್ತಾನೆ. ಅದು ಬಿಟ್ರೆ ನಮ್ಮ ಸರ್ಕಾರದಿಂದ ಅವನಿಗೆ ಕ್ಲೀನ್ ಚಿಟ್ ಸಿಗುತ್ತೆ. ನಮ್ಮ ಗೃಹ ಸಚಿವರು ಹೇಳ್ತಾರೆ ಮೈಹೂ ಡಾನ್ ಅಂತ. ರೈಟ್ ರಾಹುಲ್, ಥ್ಯಾಂಕ್ ಯು ಫಾರ್ ದಿ ಅಪ್ಡೇಟ್ಸ್ ರಾಹುಲ್. ಮೋಸ್ಟ್ ಅಕ್ಯುರೇಟ್ ಮತ್ತು ವೆರಿ ಕ್ಲಿಯರ್ ಅಪ್ಡೇಟ್ಸ್ ಆನ್ ಪವರ್ ಟಿವಿ. 3 super exclusives 3 ಬುಲೆಟಿನ್ನಲ್ಲಿ ನೋಡಿದ್ದೀರಿ. 1:10 ನಾವು ಬ್ರೇಕ್ ಮಾಡಿದ್ವಿ. ದುಬೈ ಬಿಟ್ಟು ಆತ ಹೋಗೋದಕ್ಕೆ ಸಾಧ್ಯ ಇಲ್ಲ, ಟ್ರಾವೆಲ್ ಬ್ಯಾನ್ ಹಾಕಲಾಗಿದೆ. 2:01 ಹೊಡೆದಿದ್ದಂಥ ಸೂಪರ್ ಎಕ್ಸ್ಕ್ಲೂಸಿವ್ನ ಕಂಟಿನ್ಯೂಡ್ ವರ್ಷನ್, ಈ ದಾಖಲೆ ಸಮೇತ ಸಿಐಡಿ ಆತನಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನೋದು. 3 ಇಮಿಗ್ರೇಷನ್ ಔಟ್ ಇಲ್ಲ, ಎಂಟ್ರಿ ಮಾತ್ರ ಇದೆ, ಇನ್ನಿದೆ ಔಟ್ ಇಲ್ಲ. ಥ್ಯಾಂಕ್ ಯು ಪವರ್ ಟಿವಿ, ಇದು ನಿಮ್ಮ ಶಕ್ತಿ.